ಆದರೆ ನಮ್ಗೆ ಎಷ್ಟು ಹೇಳಕ್ಕೆ ಹೇಳಲಾಯಿತು ಅಂತಂದರೆ ಸ್ತ್ರೀಯನ್ನು ತುಚ್ಛವಾಗಿ ಕಾಣ್ತಾ ಇದ್ರು ಇದು ನಾನು ನಿನ್ನೆ ಹೇಳಿದಂತೆ ವಿಲಿಯಂ ಫೋರ್ಸ್ ಥರದವರು ಅಲ್ಲಿ ನಿಂತ್ಕೊಂಡು ಆಡಿದ ಮಾತುಗಳನ್ನು ಇವತ್ತಿಗೂ ಕೂಡ ತಲೆ ಮೇಲೆ ಹೊತ್ಕೊಂಡು ನಾವು ಸ್ವಾಗತಿಸ್ತಾ ಇದ್ದೀವಿ ಅವರು ಅದು ಹೇಳಿದ ನಿಜ ಅನ್ನುವಂಥ ಭಾವನೆಯಿಂದ ಕೊಳಿತಾ ಇದ್ದೀವಿ ಆದರೆ ಯೋಚನೆ ಮಾಡಿ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀಡಮ್ ಇರಲಿಲ್ವೇನು ಜನಕ ಮಹಾರಾಜನ ಆಸ್ಥಾನದಲ್ಲಿ ಗಾರ್ಗಿ ಯಾಜ್ಞವಲ್ಕ್ಯರನ್ನು ಅಡ್ಡ ಹಾಕಿ ಪ್ರಶ್ನೆ ಕೇಳ್ತಾಳಲ್ಲ ಒಂದು ಹೆಣ್ಣುಮಗಳು ಅವತ್ತಿನ ದಿನ ಕಾಲಗಳಲ್ಲಿ ಬ್ರಹ್ಮಜ್ಞಾನಿ ಅಂತ ಭಾವಿಸಿದ್ದಂಥ ಅಥವಾ ಬ್ರಹ್ಮಜ್ಞಾನಿ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಂಥ ಯಾಜ್ಞವಲ್ಕ್ಯರನ್ನ ಅಡ್ಡ ಹಾಕಿ ಪ್ರಶ್ನೆ ಕೇಳುವಷ್ಟರ ಮಟ್ಟಿಗೆ ಒಂದು ಹೆಣ್ಣು ಮಗಳು ಅಂತಂದ್ರೆ ಸ್ವಾತಂತ್ರ್ಯ ಇರಲಿಲ್ವಾ ಗಂಡ ಹೆಂಡತಿಯನ್ನು ತುಚ್ಛವಾಗಿ ಕಾಣ್ತಾನೆ ಯಾಜ್ಞವಲ್ಕ್ಯರು ತಾವು ಬ್ರಹ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡುವಾಗ ತಮ್ಮ ಇಡೀ ಗುರುಕುಲವನ್ನು ಹಂಚ್ತೀನಿ ತನ್ನ ಲೌಕಿಕ ಸಂಪತ್ತನ್ನು ಹಂಚ್ತೀನಿ ಎಂದಾಗ ಇಬ್ಬರಿಗೂ ಈಕ್ವಲ್ ಆಗೇ ಕೊಟ್ಟಿದ್ದಿಬ್ಬರು ಹೆಂಡತಿಯರಿಗೆ ಅದರ ಮೈತ್ರಿ ಕೇಳೋ ಮಾತುಗಳು ನೀವು ಪಡ್ಕೊಳ್ಳೋ ಬ್ರಹ್ಮಜ್ಞಾನದಲ್ಲೂ ಅರ್ಧ ಸಿಗೋದಿದ್ದರೆ ಮಾತ್ರ ಕೊಡಿ ನನಗೆ ಅಂತ ಆಗ ಅವ್ರು ಕೂತ್ಕೊಂಡು ಮಾತನಾಡ್ತಾರಲ್ಲ ಸಮಸಮಕ್ಕೆ ಮಾತನಾಡುವ ಚರ್ಚೆಗಳು ಏನು ಸುಂದರವಾದ ಚರ್ಚೆ ಸ್ವಾತಂತ್ರ್ಯ ಇರಲಿಲ್ವಾ ನೀವು ಆನಂತರದ ಕಾಲಘಟ್ಟದಲ್ಲಿ ಬರೋದಾದರೂ ಇದು ತುಂಬ ಹಳೆಯ ಕಲ್ಪನೆ ಹಳೆಯ ಚಿಂತನೆಗಳು ಅಂತ ಭಾವಿಸಿ ಆನಂತರದ ಕಾಲಘಟ್ಟಕ್ಕೆ ಬರೋದಾದರೂ ಸೀತೆ ಮತ್ತು ದ್ರೌಪದಿಯರನ್ನ ಯಾವತ್ತಾದರೂ ತಮ್ಮ ಇಚ್ಛೆಗೆ ತಕ್ಕಂತೆ ಗಂಡ ಗಂಡ ಅಥವಾ ಗಂಡಂದರೂ ನಡ್ಕೊಳ್ಳಿಲ್ಲ ಅನ್ನೋದು ಇದೆಯೇನು ರಾಮ ಕಾಡಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದು ಯಾರಿಗೋಸ್ಕರ ರಾಮ ಕಾಡಿಗೆ ಹೋಗಿದ್ದು ದಶರಥನ ಪತ್ನಿಗೋಸ್ಕರ ತನ್ನ ಚಿಕ್ಕಮ್ಮನಿಗೋಸ್ಕರ ನೀನು ಬಾಯಿ ಮುಚ್ಕೊಂಡು ಬುದ್ಧ ಬಿದ್ದಿರು ನನಗೇನು ಮಾಡಬೇಕು ಅಂತ ಗೊತ್ತಿದೆ ರಾಜಕೀಯದ ವಿಚಾರದಲ್ಲಿ ನೀನು ತಲೆ ಹಾಕ್ಬೇಡ ಅಂತ ದಶರಥ ಹೇಳಲಿಲ್ಲ ಅನೇಕ ಬಾರಿ ರಾಜ್ಯ ರಾಜ ತೆಗೆದುಕೊಳ್ಳುವಂಥ ನಿರ್ಣಯಗಳಲ್ಲಿ ರಾಣಿಯರು ಸಮಸಮ ಪಾತ್ರವನ್ನ ಪಾತ್ರವನ್ನು ವಹಿಸಿ ತಾವು ಕೂಡ ಸಜೆಷನ್ಸ್ ಕೊಡ್ತಿದ್ರು ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತವೆ ನಮಗೆ ಸ್ವತಃ ಕೈಕೇಯಿ ರಾಮ ಹೋಗಬೇಕು ಅಂತ ಕೇಳಿದಾಗ ಕೈಕೇಯಿಗೆ ಕೊಟ್ಟ ಮಾತನ್ನ ಹೆಂಡತಿಗೆ ಯಕಶ್ಚಿತ್ ಹೆಂಡತಿಗೆ ಕೊಟ್ಟ ಮಾತನ್ನ ನಾನು ಅನ್ನೋ ಪ್ರಶ್ನೆ ಬರಲಿಲ್ಲ ಅಂತ ಯಾಕೆ ಈ ದಿಕ್ಕಲ್ಲಿ ಯೋಚನೆ ಮಾಡಲಿಲ್ಲ ಯಾವಾಗಲೂ ರಾಮ ಹೋಗ್ಬೇಕಿತ್ತು ರಾಮ ಸೀತೆಗೆ ಹೇಳ್ದ ಅಯೋಧ್ಯೆಯಲ್ಲೇ ಇರು ನೀನು ನಾನು ಹೋಗಬೇಕು ಅಂತಿರೋದು ನಾನು ಹೋಗ್ತೀನಿ ಅಂತ ಸೀತೆ ಹೇಳ್ತಾಳೆ ನೀನು ನನ್ನನ್ನು ಮದುವೆ ಆಗಿದ್ದೀಪಾ ಹಂಗೆ ಬಿಟ್ಟು ಹೋಗೋಂಗಿಲ್ಲ ಕಷ್ಟ ಸುಖದಲ್ಲಿ ನಿನ್ನ ಜೊತೆ ನಾನು ಇರ್ತೀನಿ ನಾನು ಬರಲೇಬೇಕು ಅಂತ ಕೆನ್ನೆ ಮೇಲೆ ಬಾರಸಿ ಕೂರಿಸಿದ್ನ ರಾಮ ಸೀತೆಯ ಆಕೆಯ ಕೋರಿಕೆಗೆ ಅಥವಾ ಅದನ್ನು ಆಕೆಯ ಇಚ್ಛೆಗೆ ಗೌರವದಿಂದ ಮಣಿದ ರಾಮ ಆಕೆಯನ್ನು ಕರ್ಕೊಂಡೋದ ಗೊತ್ತಿತ್ತು ಅವನಿಗೆ ಕಷ್ಟ ಇದೆ ಕರ್ಕೊಂಡು ಹೋದ್ರೆ ಅಂತ ಸೀತೆಯನ್ನು ಜೊತೆಯಲ್ಲಿ ಇಟ್ಕೊಂಡಿರೋದು ಸುಲಭ ಅಲ್ಲ ಕಾಡು ಮೇಡುಗಳಲ್ಲಿ ಅಳಿಬೇಕು ಮತ್ತು ಆ ಕಷ್ಟವು ದೊಡ್ಡದ್ದೇ ಬೆಟ್ಟವೇ ಆಗೋಯ್ತು ಸೀತೆ ಇಲ್ಲದೆ ಹೋಗಿದ್ದರೆ ಕಾಡಲ್ಲಷ್ಟು ಪ್ರಾಬ್ಲಮ್ಮೇ ಇರಲಿಲ್ಲ ರಾಮನಿಗೆ ರಾಮ ಲಕ್ಷ್ಮಣ ಹಾಯಾಗಿದ್ದುಬಿಟ್ಟಿರ್ತಿದ್ರು ಆದರೆ ಸೀತೆಯ ಇಚ್ಛೆಗೆ ಮಣಿದು ಕರ್ಕೊಂಡು ಹೋದ್ನಲ್ಲ ಅಗ್ನಿ ಪರೀಕ್ಷೆ ಸೀತೆ ಸಮ್ಮತಿಸಿದ್ರಿಂದಲೇ ಆಗಿದ್ದು ಕೊನೆಗೆ ರಾಮ ಕೇಳಿಕೊಂಡಾಗ ಸೀತೆ ಆಗಲ್ಲ ಅಂದಲ್ಲ ಕೊನೆಯ ಹಂತದಲ್ಲಿ ಆಗಲ್ಲ ನಾನು ಭೂಮಿಯೊಳಗೆ ಹೋಗ್ತೀನಿ ಪದೇ ಪದೇ ಈ ಕೆಲಸ ನನಗಾಗಲ್ಲ ಅಂತ ಅಂದರೆ ಗಂಡನ ಇಚ್ಛೆಯನ್ನು ತಿರಸ್ಕರಿಸುವ ತನ್ನ ಇಚ್ಛೆಯನ್ನು ಪುರಸ್ಕರಿಸುವಂತೆ ಮಾಡುವ ಸಾಮರ್ಥ್ಯ ಈ ನಾಡಿನ ಹೆಣ್ಣಿಗಿತ್ತು ದ್ರೌಪದಿ ತನ್ನ ಕೂದಲನ್ನು ಹರಡಿಕೊಂಡು ಎಲ್ಲಿವರೆಗೂ ನನ್ನ ನಿನ್ನ ಅಶತ್ರುಗಳ ದುಶಾಸನ ರಕ್ತ ತಂದು ಸುರಿಯೋದಿಲ್ಲೋ ಅಲ್ಲಿವರೆಗೂ ಕೂದಲು ಕಟ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ನೀನು ಹೇಳ್ದಂಗೆ ಕೇಳೋಕಲ್ಲ ನಾವಿರೋದು ಅಂತ ಹೇಳಿದ್ರೇನೋ ಅವರು ಮಾಡೆ ಮಾಡ್ತೀವಿ ಅದನ್ನ ತೋರಿಸಿದ್ರಲ್ಲ ಯಾವ ಕಲ್ಪನೆ ಯಾವ ಚಿಂತನೆಯ ಬಗ್ಗೆ ನಾವು ಮಾತನಾಡ್ತೀವಿ ಅನೇಕ ಬಾರಿ ಅಂತ ಹಾಗಂತ ಎಲ್ಲವೂ ಬದಲಾಗಲಿಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಬದಲಾಯಿತು ನಾವು ಕಲ್ಪನೆ ಕಟ್ಕೊಂಡಿದ್ದು ತದ್ದು ಎಂಥದ್ದು ಎಂಥದ್ದು ಅಂತಂದರೆ ಕೃಷ್ಣ ವಿಭೂತಿ ಯೋಗದಲ್ಲಿ ಹೇಳ್ತಾನೆ ಸ್ತ್ರೀಯ ಕುರಿತಂತೆ ಮಾತನಾಡುವಾಗ ಹೇಳ್ತಾನೆ ಕೀರ್ತಿ ಹಿ ಶ್ರೀಹಿ ಸ್ಮೃತಿರ್ ಸ್ಮೃತಿರ್ಮೇಧ ಧೃತಿರ್ ಅಂತ ಹೆಣ್ಣಿನಲ್ಲಿರುವಂಥ ಕೀರ್ತಿ ಶ್ರೀ ಸಂಪತ್ತು ವಾಕ್ ಸ್ಮೃತಿ ಮೇಧ ಧೃತಿ ಕ್ಷಮ ಇವೆಲ್ಲವೂ ನಾನೇ ಆಗಿದ್ದೀನಿ ನನ್ನ ವಿಭೂತಿಯಿಂದಲೇ ಅವೆಲ್ಲವೂ ಅಂತ ಏನು ಅದ್ಭುತವಾದ ಚಿಂತನೆಯನ್ನು ಕೊಡ್ತಾನೆ ಸಾಕ್ಷಾತ್ ಭಗವಂತನೇ ಅವಳಲ್ಲಿ ಶ್ರೀಯಾಗಿ ವಾಸಿಸ್ತಾನೆ ಅಂತ ಮತ್ತೆ ಯಾವ ಈಕ್ವಾಲಿಟಿಯ ಬಗ್ಗೆ ಭಾರತ ಮಾತನಾಡೋದು ಅದಕ್ಕೆ ಭಾರತ ಆಕೆಯನ್ನು ಮಾತೃತ್ವದ ರೂಪದಲ್ಲಿ ಕಾಣುತ್ತೆ ನಮ್ಮನ್ನು ಧರಿಸಿರುವ ನಮ್ಮೆಲ್ಲರನ್ನು ಧರಿಸಿರುವ ಯಾವುದೇ ಇದ್ದರೂ ಅದು ತಾಯಿ ಸ್ವರೂಪದಲ್ಲಿ ಕಾಣುತ್ತೆ ನನ್ನನ್ನು ಗರ್ಭದಲ್ಲಿ ಹೊತ್ತವಳು ನನ್ನಮ್ಮ ನಮ್ಮೆಲ್ಲರನ್ನೂ ಹೊತ್ತಿರುವಂಥ ಭೂಮಿ ನನಗೆ ತಾಯಿ ನನಗೆ ಜೀವಜಲವಾಗಿ ನನ್ನ ಬದುಕನ್ನು ರೂಪಿಸಿಕೊಟ್ಟಂತ ಈ ನದಿಗಳೆಲ್ಲವೂ ತಾಯಿ ಸ್ವರೂಪವಾಗಿ ನೋಡ್ಕೊಳ್ತೀವಿ ಎಲ್ಲದರಲ್ಲೂ ಮಾತೃತ್ವವನ್ನು ಕಾಣುವಂಥ ಈ ಭಾವ ಇದೆಯಲ್ಲ ಇದು ಭಾರತದ ಫೆಮಿನಿಸಮ್ನ ಬೇಸ್ ಅಂತ ನಾನು ಭಾವಿಸ್ತೀನಿ ಆ ಬೇಸ್ನ ಆಧಾರದ ಮೇಲೆ ಈ ಭಾರತದ ಚಿಂತನೆಯನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು ಬಹುಶಃ ಸ್ತ್ರೀ ಶಕ್ತಿಯ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಈ ಅವಧಾರಣೆಗಳನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ನಾವು ಅವ್ರು ಹೇಳಿರುವಂಥ ಭಾವನೆಗಳಲ್ಲೇ ಇರ್ತೀವಿ ಅವ್ರು ಹೇಳಿರುವಂಥ ಚಿಂತನೆಯನ್ನು ಅನುಸರಿಸ್ಕೊಂಡೇ ಹೋಗ್ತಿರ್ತೀವಿ ಮತ್ತು ಎಲ್ಲಿವರೆಗೂ ಅನುಸರಿಸಿರ್ತೀವೋ ನಾವು ಅಲ್ಲಿವರೆಗೂ ಅವ್ರ ಹಿಂದೆನೇ ಇರ್ತೀವಿ ಮಿತ್ರ ಗೊತ್ತಿರಲಿ ಇಷ್ಟೆಲ್ಲ ನಮಗೆ ಬೋಧನೆ ಮಾಡುವಂಥ ಈ ವೆಸ್ಟಿನ ಜನ ಬಹುಶಃ ಸಾವಿರದ ಎಂಟುನೂರ ಇಪ್ಪತ್ತು ಮೂವತ್ತರ ಆ ದಶಕದಲ್ಲಿ ಅಲ್ಲಿ ಸ್ತ್ರೀಯರಿಗೆ ಸಮಾನ ಹಕ್ಕುಗಳು ಬೇಕು ಅಂತ ಗಲಾಟೆ ಶುರುವಾಯಿತು ಸಮಾನ ಹಕ್ಕುಗಳನ್ನು ಕೊಡ್ತೀವಿ ಅಂತ ಪುರುಷರು ಒಪ್ಪಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು ಗೊತ್ತಾ ಹಂಡ್ರೆಡ್ ಇಯರ್ಸ್ ಬೇಕಾಯಿತು ಸಮಾನ ಹಕ್ಕುಗಳು ಹಾಳಾಗೋಗಲಪ್ಪ ನಮಗೆ ವೋಟಿಂಗ್ ಪವರ್ ಆದರೂ ಕೊಡಿ ಅಂತ ಕೇಳ್ಕೊಂಡು ಫೈನಲಿ ವೋಟಿಂಗ್ ಪವರಿಗೆ ಬರೋ ಬರೋ ಪರಿಸ್ಥಿತಿ ಬಂತವ್ರಿಗೆ ನೈನ್ಟೀನ್ ಟ್ವೆಂಟೀಸ್ನಲ್ಲಿ ಇಷ್ಟು ಸುದೀರ್ಘ ಕಾಲವಾದ ಹೋರಾಟ ಮಾಡಿದವರು ನಮಗೆ ಬಂದು ಹೇಳಿದರು ಭಾರತದಲ್ಲಿ ಸ್ತ್ರೀಯರನ್ನು ಚೆನ್ನಾಗಿ ನೋಡ್ಕೊಳ್ತಿರಲಿಲ್ಲ ಎನ್ನುವಂಥ ಕಲ್ಪನೆಯನ್ನು ಕೊಟ್ಟರು ಅದಕ್ಕೆ ವಿವೇಕಾನಂದರು ಬಹಳ ಬಾರಿ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಝಾನ್ಸಿ ರಾಣಿಯ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ ನಿಮ್ಮ ದೇಶದಲ್ಲಿ ಒಬ್ಬ ಝಾನ್ಸಿ ರಾಣಿನ ಅಂತ ತಾಕತ್ತಿದ್ರೆ ಕತ್ತಿ ಹಿರಿದು ನಿಂತುಕೊಂಡು ರಣಕಲಿಯಾಗಿ ಹೋರಾಟ ಮಾಡುವಂಥ ಸಾಮರ್ಥ್ಯ ಇದ್ದ ಹೆಣ್ಣು ಮಗಳು ನಮ್ಮ ನಾಡಿನಲ್ಲಿ ಮಾತ್ರ ಹುಟ್ಟಿದ್ದಿತ್ತು ಅಂತ ಮತ್ತೆ ನಾಡಿನಲ್ಲಿ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಲ್ಲ ಎಷ್ಟು ಉದಾಹರಣೆಗಳನ್ನು ಕೊಡಬೇಕು ಅಷ್ಟು ಉದಾಹರಣೆಗಳನ್ನು ಕೊಡುವಂಥ ಸಾಮರ್ಥ್ಯ ನಮಗಿದೆ ಬರೀ ಕರ್ನಾಟಕ ಒಂದೇ ತೆಗೆದುಕೊಂಡರೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮಕ್ಕಿಂತಲೂ ಮುನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡುವುದಕ್ಕಿಂತಲೂ ಮುಂಚೆಯೇ ಕಿತ್ತೂರಿನ ರಾಣಿ ಚೆನ್ನಮ್ಮ ಇದ್ಲು ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟಕ್ಕಿಂತಲೂ ಮುಂಚೆ ನಾವು ಕೆಳದಿಯ ಚೆನ್ನಮ್ಮನ್ನು ನೋಡಿದ್ದೀವಿ ಯಾವ ಚನ್ನಮ್ಮ ನಾನು ಕಳೆದ ಬಾರಿ ಮಾತನಾಡುವಾಗ ಭಾಳ ಹೆಮ್ಮೆ ಅನಿಸ್ತಿತ್ತು ನನಗೆ ಆಕೆ ಬಗ್ಗೆ ಹೇಳಬೇಕಾದಾಗ ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ಕೊಡಲಿಕ್ಕೆ ಇಡೀ ದೇಶದಲ್ಲಿ ಯಾರೂ ತಯಾರಿಲ್ಲದೆ ಹೋದಾಗ ಕನ್ನಡದ ಒಂದು ಹೆಣ್ಣುಮಗಳು ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹೋರಾಟ ಮಾಡಿದ ಶಿವಾಜಿ ಮಹಾರಾಜರ ಮಗ ಅಂತಂದರೆ ನನ್ನ ನನ್ನ ಸಹೋದರನ ಮಗನಿದ್ದಂತೆ ಏನಾಗುತ್ತೋ ಆಗಲಿ ನಿನ್ನ ರಕ್ಷಣೆ ಕೊಡೋದು ನನ್ನ ಜವಾಬ್ದಾರಿ ಅಂತ ಔರಂಗಜೇಬನನ್ನು ಎದುರಿಸಿ ನಿಲ್ತಾಳ ನನ್ನ ಹೆಣ್ಣು ಹೆಣ್ಣುಮಗಳು ಇದಕ್ಕಿಂತಲೂ ಬಲು ಹಿಂದೆಯ ಪೋರ್ಚುಗೀಸರ್ನ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡಂತ ರಾಣಿ ಅಬ್ಬಕ್ಕ ಒಂದೆರಡು ಫ್ಲೂಕ್ ಎಕ್ಸಾಂಪಲ್ಸ್ ಅಲ್ಲ ಮಾತೆತ್ತಿದ್ರೆ ಝಾನ್ಸಿ ನಾನು ಲಕ್ಷ್ಮೀಬಾಯಿ ಎಕ್ಸಾಂಪಲ್ ಅನ್ನು ತಿಳ್ಕೊಳ್ಬೇಡಿ ನೀವು ಎಷ್ಟು ಎಕ್ಸಾಂಪಲ್ಸನ್ನು ಅನ್ನು ಈ ತರ ಭಾರತದ ಇತಿಹಾಸದಿಂದ ಬಗೆ ಬಗೆದು ಕೊಡಬಹುದು ಅಂತಂದ್ರೆ ವೇದ ಕಾಲದಲ್ಲಷ್ಟೇ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲೂ ಕೂಡ ಅಷ್ಟೇ ಹೆಣ್ಮಕ್ಕಳು ಮುಂಚೂಣಿಯಲ್ಲಿ ಬಂದು ನಿಲ್ತಿದೆ ಯಾವ್ಯಾವ ಕೆಲಸವನ್ನು ಪುರುಷರು ಮಾಡಬಲ್ಲದು ಆ ಎಲ್ಲ ಕೆಲಸವನ್ನು ಹೆಣ್ಣು ಮಕ್ಕಳು ಇನ್ನೂ ಹೆಚ್ಚು ಸಮರ್ಥರಾಗಿ ಮಾಡಿದ್ದಾರೆ ಅದು ಭಾರತದ ಶಕ್ತಿ ಯಾರು ನಮಗೆ ಪಾಠ ಮಾಡಲಿಕ್ಕೆ ಬರ್ತಾರೆ ಮಿತ್ರ ಅವಧಾರಣೆಗಳ ಬಗ್ಗೆ ನಾನು ಮಾತನಾಡ್ತಿರಬೇಕಾದ್ರೆ ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕಾದಂಥ ಒಂದು ಸಂಗತಿ ಇದೆ ಪಶ್ಚಿಮದ ಚಿಂತನೆಯಲ್ಲಿ ಹೆಣ್ಣು ಹುಟ್ಟಿದ ಹೆಂಗೆ ನೀವು ಅವರ ಮತಗ್ರಂಥಗಳನ್ನು ಓದಿ ನೋಡಬೇಕು ಮೊದಲು ಭಗವಂತ ಪುರುಷನನ್ನು ಸೃಷ್ಟಿ ಮಾಡ್ತಾನೆ ಮೊದಲು ಸೃಷ್ಟಿ ಮಾಡೋದು ಪುರುಷನನ್ನು ಸುಪೀರಿಯರ್ ಕ್ವಾಲಿಟಿ ಅಂತ ಅವನಿಗೆ ಜೊತೆಗಾರ ಯಾರಾದರೂ ಬೇಕು ಅಂತ ಅವನ ಪಕ್ಕೆಲಬಲ್ಲಿ ಒಂದನ್ನು ತೆಗೆದು ಆ ನಂತರ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾನೆ ಅಂತ ಅನೇಕರು ತಮಾಷೆ ಮಾಡ್ತಾರೆ ಒಂದು ಪುರುಷರಲ್ಲಿ ಒಂದು ಪಕ್ಕೆಲುಬ್ಬು ಕಡಿಮೆ ಇರಬೇಕು ಅಥವಾ ಸ್ತ್ರೀಯರು ಒಂದೇ ಪಕ್ಕೆಲುಬಿಂದ ನಿರ್ಮಾಣ ಆಗಿರಬೇಕು ಅಂತ ಹಂಗೆ ಹೇಳ್ತಾರೆ ಆದರೆ ಅವರ ಅವಧಾರಣೆಯಲ್ಲಿ ಸ್ತ್ರೀ ನಿರ್ಮಾಣ ಆಗೋದೇ ಪುರುಷನ ಒಂದು ಪಕ್ಕೆಲುಬಿಂದ ಸಬಾರ್ಡಿನೇಟ್ ಆಗಿ ನಮ್ಮ ತತ್ವ ಎಷ್ಟು ಚೆನ್ನಾಗಿದೆ ನೋಡಿ ಒಳಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಎನ್ನುವಂಥ ನಮ್ಮ ಚಿಂತನೆ ಹೇಗಿದೆ ಪಕ್ಕೆಲಬಿಂದ ನಿರ್ಮಾಣವಾಗಿರುವಂಥ ಆ ಚಿಂತನೆ ಹೇಗಿದೆ ಅಂದರೆ ಬೇಸಿಕ್ ಥಾಟ್ನಲ್ಲೇ ಸಮಾನತೆಯ ಕಲ್ಪನೆ ಇಲ್ಲ ನಮ್ಮದು ಬೇಸಿಕ್ ಥಾಟಲ್ಲೇ ಸಮಾನತೆಯ ಕಲ್ಪನೆ ಇದೆ ನಾನು ಫೆಮಿನಿಸಮ್ನ ಕುರಿತಂತೆ ಮಾತಾಡ್ಬೇಕು ಹೇಳಿದೆ ಹೀಗಾಗಿ ಭಾರತೀಯ ಚಿಂತನೆಯ ವೈವಿಧ್ಯ ಹೆಂಗಿದೆ ಅಂತಂದರೆ ಅಲ್ಲೆಲ್ಲವೂ ಕೂಡ ಹೆಣ್ಣು ಅಂತಂದರೆ ಭೋಗದ ವಸ್ತು ಹಿಂದೂ ಧರ್ಮದಲ್ಲ ಒಂದು ಒಂದು ಮತಗ್ರಂಥ ಹೆಂಗೆ ಹೇಳುತ್ತೆ ಅಂತಂದರೆ ಭಗವಂತನ ವಾಣಿ ಭಗವಂತ ಹೇಳ್ತಾನೆ ನಾನು ನಿಮಗೆ ಹೆಣ್ಣನ್ನು ಜಮೀನಾಗಿ ಕೊಟ್ಟಿದ್ದೀನಿ ಜಮೀನು ಹೇಗಿದೆಯೋ ಭೂಮಿಯಾಗಿ ಕೊಟ್ಟಿದ್ದೀನಿ ನೀವು ಎಷ್ಟು ಬೇಕಾದರೂ ಉತ್ತುಕೊಳ್ಳಿ ಅದರಲ್ಲಿ ಅಂತ ಹೇಳ್ತಾ ಸಂಪತ್ತನ್ನು ಪಡ್ಕೊಳ್ಳಿ ಅಂತಾನೋ ಸಂತಾನವನ್ನು ಪಡ್ಕೊಳ್ಳಿ ಅಂತಾನೋ ಒಟ್ಟಲ್ಲಿ ನೀವು ಅದನ್ನು ಹೇಗೆ ಬೇಕಿದ್ದರೂ ಬಳಸ್ಕೊಳ್ಳಿ ಅದನ್ನು ಅಂತ ಬಳಸಿಕೊಳ್ಳುವುದಕ್ಕೆ ಹೆಣ್ಣು ಪಶ್ಚಿಮದ ಅವಧಾರಣೆ ಅದು ಹೆಂಗೆ ಗೊತ್ತಾ ಒಂದು ಒಬ್ಬ ವ್ಯಕ್ತಿಯ ಗಂಡಸ್ತನ ಪ್ರೂವ್ ಆಗೋದು ಎಷ್ಟು ಹೆಂಡತಿ ಇದ್ದಾರೆ ಅನ್ನೋ ಆಧಾರದ ಮೇಲಲ್ಲ ಒಬ್ಬ ವ್ಯಕ್ತಿಯ ಗಂಡಸ್ಥನ ಪ್ರೂವ್ ಆಗೋದು ಒಂದು ಜನಾನದಲ್ಲಿ ಎಷ್ಟು ಮಕ್ಕಳನ್ನು ಇಟ್ಕೊಂಡಿದ್ದಾನೆ ಅಂತಲ್ಲ ಭಾರತದ ಅವಧಾರಣೆಯಲ್ಲಿ ಹಿಂದೂ ಧರ್ಮದ ಅವಧಾರಣೆಯಲ್ಲಿ ನಮ್ಮಲ್ಲಿ ಗಂಡಸ್ಥನ ಪ್ರೂವ್ ಆಗೋದು ಎಷ್ಟು ಹೇಗೆ ಗೊತ್ತೇನು ಪಕ್ಕದಲ್ಲಿ ಒಂದು ಹೆಣ್ಮಗು ಇದ್ರೂ ಕೂಡ ತನ್ನ ಇಂದ್ರಿಯ ನಿಗ್ರಹ ಇವನು ಹೇಗೆ ಮಾಡಿಕೊಂಡಿದ್ದಾನೆ ಅನ್ನೋದರ ಆಧಾರದ ಮೇಲೆ ಗಂಡಸ್ತನ ನಿರ್ಮಾಣ ಆಗುತ್ತೆ ಅವನ ತಾಕತ್ತನ್ನು ಪರಿಚಯ ಪರಿಚಯಿಸಿಕೊಳ್ಳೋದು ಹಾಗೆ ಅಕ್ಕ ಹೇಳ್ತಾಳಲ್ಲ ಈ ದೇಶದಲ್ಲಿ ಬ್ರಹ್ಮಚರ್ಯದ ಆ ಕಲ್ಪನೆಯೇ ಸತ್ತು ಹೋಗಿದೆ ವಾಪಸ್ ಕೊಡಬೇಕಾಗಿದೆ ಅಂತ ಯಾಕೆ ಕೊಡಬೇಕಾಗಿದೆ ಅಂತಂದ್ರೆ ಭಾರತದ ಮೂಲ ಚಿಂತನೆ ಇರೋದು ಹಾಗೆ ಭಾರತದ ಕಲ್ಪನೆಗಳು ಬೆಳಕೊಂಡು ಬಂದಿರೋದು ಹಾಗೆ ಈ ಕಲ್ಪನೆಯ ಆಧಾರದ ಮೇಲೆಯೇ ನಾವು ನಮ್ಮ ಒಟ್ಟಾರೆ ಸೌಧವನ್ನು ನಿರ್ಮಿಸ ನಿರ್ಮ ನಿರ್ವಹಿಸಬೇಕಾದಂಥ ಅಥವಾ ಕಟ್ಟಬೇಕಾದಂಥ ಅವಶ್ಯಕತೆ ಇದೆ ಆದರೆ ದುರದೃಷ್ಟಕರ ಸಂಗತಿ ಇದೆ ಹಂಗಂತ ಭಾರತದಲ್ಲಿ ಸತಿ ಪದ್ಧತಿ ಇರಲಿಲ್ವಾ ಇತ್ತು ಹಂಗಂತ ಭಾರತದಲ್ಲಿ ಪರದಾ ಪದ್ಧತಿ ಇರಲಿಲ್ವಾ ಇತ್ತು ಹಂಗಂತ ಭಾರತದಲ್ಲಿ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಲಿಸದೆ ಕೂಡ ಹಾಕುವಂತ ಪದ್ಧತಿ ಇರಲಿಲ್ವಾ ಇತ್ತು ಆದರೆ ಯಾಕೆ ಶುರುವಾಯಿತು ನಾನು ಹಿಂದೆಯೂ ಮಾತನಾಡ್ತಾ ಹೇಳಿದ್ದೀನಿ ಯಾವಾಗ ಇಸ್ಲಾಂನ ಆಕ್ರಮಣ ಶುರುವಾಯಿತು ಯಾರಿಗೆ ಹೆಣ್ಣಿನ ಬಗ್ಗೆ ಭಾರತ ಅಥವಾ ಹಿಂದೂಗಳಿಗಿರುವಂತಹ ಈ ಅವಧಾರಣೆಗಳು ಈ ಚಿಂತನೆಗಳೇ ಇರಲಿಲ್ವೋ ಅವರು ಆಕ್ರಮಣ ಮಾಡಿದಾಗ ಭೋಗದ ವಸ್ತುಗಳಾಗೆ ಕಂಡರು ಈ ಸೌಂದರ್ಯವತೆಯರನ್ನು ಭೋಗಿಸಬೇಕು ಅಂತ ಆ ಭೋಗದ ತುಡಿತ ಹೇಗಿತ್ತು ಅಂತಂದ್ರೆ ಯಾವತ್ತೂ ಕೂಡ ಈ ತರದ ಬರ್ಬರತೆಯನ್ನು ಕಾಣದ ಈ ದೇಶದ ಜನ ಹೆಣ್ಮಕ್ಕಳನ್ನು ಕೂಡಾಕ್ಬಿಟ್ರು ಬರಲೇಬೇಡಿ ಆಚೆಗೆ ಅಂತ ಎಲ್ಲಿಗೂ ಹೋಗೋದು ಬೇಡ ನೀವು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ರು ಮಿತ್ರ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಯಂವರದ ಅಧಿಕಾರ ಇತ್ತು ತಾನು ಮದುವೆ ಆಗಬೇಕಾಗಿರೋ ಗಂಡನ್ ತಾನು ಅರಸ್ಕೊಳ್ತಾ ಇದ್ಲು ಯಾವ ಕಲ್ಪನೆ ಇದು ಇವತ್ತು ನಾವು ಹೆಣ್ಮಕ್ಳು ತಾವೇ ಆರಿಸ್ಕೊಂಡ್ರೆ ಬೈತೀವಿ ಆದರೆ ಆವತ್ತು ಹೆಣ್ಮಕ್ಳು ತಾವೇ ಆರಿಸ್ಕೊಳ್ತಿದ್ರು ತಮ್ಮದೇ ಒಂದು ಕ್ರೈಟೀರಿಯಾ ಇರ್ತಿತ್ತು ನನ್ನನ್ನು ಮದುವೆ ಆಗುವ ಗಂಡು ಈ ಸೀಮೆಯಲ್ಲೇ ಅತ್ಯಂತ ಬಲಿಷ್ಠನಾಗಿರಬೇಕು ಅಂತ ಒಂದು ಚಾಲೆಂಜ್ ಹಾಕ್ತಿದ್ರು ಮಾಡು ಇದನ್ನು ಅಂತ ಅತ್ಯಂತ ಸುಂದರನಾಗಿರಬೇಕು ಅಂತ ಅವರು ಡಿಸೈಡ್ ಮಾಡಿದರೆ ಅವರೇ ಮಾಲೆ ಹಾಕೋದು ಎಲ್ಲರೂ ಅಲ್ಲ ಯಾರೋ ಆಯ್ಕೆ ಮಾಡಿದ್ದನ್ನು ಮದುವೆ ಆಗಬೇಕು ಅಂತಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ ಕಲ್ಪನೆ ಆದರೆ ಕಾಲಕ್ರಮದಲ್ಲಿ ಆಕ್ರಮಣದ ಕಾಲಘಟ್ಟ ಹೆಂಗೆ ಬಂದ್ಬಿಡ್ತು ಅಂತಂದರೆ ನಮ್ಗೆ ಅರಿವಿಲ್ದಂತೆ ಪರದಾ ಪದ್ಧತಿ ಬಂದಿದ್ದು ಹಂಗೆ ಸುಮ್ಮನೆ ನೀವು ಗಮನಿಸಿ ಇದೆಲ್ಲ ಹೇಳುವಾಗ ಎಲ್ಲವನ್ನೂ ತೆಗೆದು ಮುಸಲ್ಮಾನರ ತಲೆ ಕಟ್ತಾರೆ ಅಂತ ಕೆಲವರು ಹೇಳ್ತಾರೆ ನಾನು ಸುಮ್ಮನೆ ಅವರಿಗೆಲ್ಲ ಕೇಳ್ತೀನಿ ಎಲ್ಲೆಲ್ಲಿ ಮುಸಲ್ಮಾನರ ಆಳ್ವಿಕೆ ಜೋರಾಗಿತ್ತೋ ಅಲ್ಲೆಲ್ಲ ಈಗಲೂ ಪರದಾ ಪದ್ಧತಿ ಇದೆ ಹಿಂದೂಗಳಲ್ಲಿ ರಾಜಸ್ಥಾನಕ್ಕೆ ಹೋಗಿ ಹೆಣ್ಮಕ್ಳು ಯಾವಾಗಲೂ ಸೀರೆ ತುದಿನ ಎಳ್ಕೊಂಡೇ ಇರ್ತಾರೆ ಉತ್ತರ ಹೋಗಿ ಹೆಣ್ಮಕ್ಳು ಸೀರೆ ತುದಿ ಎಳ್ಕೊಂಡೇ ಇರ್ತಾರೆ ನಮಗೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಯಾಕೆ ಪ್ರಾಬ್ಲಮ್ ಇಲ್ಲ ಅಂತಂದರೆ ರಾಜರು ಇದ್ದರು ಇಲ್ಲಿ ಸ್ವಲ್ಪ ಕಾಲ ಹೈದರಾಲಿ ಟಿಪ್ಪು ಇದ್ದರು ಅವರು ಯುದ್ಧಗಳಲ್ಲೇ ಕಾಲ ಕಳೆದ್ರು ಹೀಗಾಗಿ ಇವೆಲ್ಲವನ್ನು ತುಂಬ ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನ ಬರಲಿಲ್ಲ ಅದಕ್ಕೆ ಸರಿಯಾಗಿ ಆ ನಂತರ ರಾಜರು ಬಂದು ಎಲ್ಲವೂ ನಾರ್ಮಲ್ ಆಯಿತು ಸರಿ ಹೋಗ್ಬಿಟ್ವಿ ನಾವು ಆದರೆ ಉತ್ತರ ಭಾರತದಲ್ಲಿ ಇವತ್ತಿಗೂ ಪರದ ಹಾಕೊಂಡೇ ಇರ್ತಾರೆ ಎಲ್ಲಿ ಮುಸಲ್ಮಾನರ ಆಳ್ವಿಕೆ ಜೋರಾಗಿತ್ತೋ ಸತಿ ಪದ್ಧತಿ ಜೋರಾಗಿರೋದಲ್ಲೇ ಅದು ಸಹಜವಾಗಿ ಜೋಡಿಸ್ಕೊಂಡು ಬಂದ್ಬಿಡ್ತು ನನ್ನ ಗಂಡನನ್ನು ಕಳ್ಕೊಂಡ ನಂತರ ಯಾರದೋ ಜನಾನದಲ್ಲಿ ಕೊಳಿಲಿಕ್ಕೆ ಇಚ್ಛೆ ಇಲ್ಲದಂಥ ಹೆಣ್ಮಗಳು ತಾನೂ ಕೂಡ ಜನ್ ಗಂಡನ ಜೊತೆಗೆ ಆಹುತಿಯಾಗುವಂಥ ಪ್ರಕ್ರಿಯೆ ಬಂತಲ್ಲ ಕಾಲಕ್ರಮದಲ್ಲಿ ಅದು ನಮಗೊಂದು ಜೊತೆ ಸೇರಿಕೊಂಡೇ ಬಂದ್ಬಿಡ್ತು ಆದರೆ ಹಿಂದೂ ಧರ್ಮದ ವೈಶಿಷ್ಟ್ಯ ಏನು ಗೊತ್ತೇನು ಕೊಡವಿ ಕೊಳ್ಳಬೇಕು ಅಂತಂದಾಗ ರಪ್ ಅಂತ ಕೊಡವಿಕೊಳ್ಳುವ ತಾಕತ್ತಿರೋದು ನನ್ನ ಧರ್ಮಕ್ಕೆ ಆ ವಿಚಾರದಲ್ಲಿ ಬಹಳ ಹೆಮ್ಮೆ ಇದೆ ಮಿತ್ರರೇ ಆದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಇತ್ತೀಚೆಗೆ ಏನೋ ಒಂದು ಸಾಹಿತ್ಯವನ್ನು ಓದ್ತಾ ಇರುವಾಗ ಅದರಲ್ಲಿತ್ತು ಮೀರಾ ಮೀರಾ ರಾಜನ ಮಗಳು ಮೀರಾದೇನು ವೇದಕಾಲ ಅಲ್ಲ ಮೀರಾದೇನು ರಾಮಾಯಣ ಮತ್ತು ಮಹಾಭಾರತದ ಕಾಲಘಟ್ಟ ಅಲ್ಲ ನಾವು ಹೋಗಬಹುದಾದಷ್ಟು ದೂರದ ಕಾಲಘಟ್ಟ ಯಾರನ್ನು ಮದುವೆ ಆಗ್ತೀಯ ಅಂತ ಕೇಳಿದರೆ ನನ್ನ ಗಂಡನ ನಾನೇ ಆರಿಸ್ಕೊಳ್ತೀನಿ ಅಂತ ಯಾರು ನಿನ್ನ ಗಂಡ ಅಂತಂದರೆ ಸಾಕ್ಷಾತ್ ಕೃಷ್ಣ ನನ್ನ ಗಂಡ ಅಂತಂದ್ಲು ಕೃಷ್ಣನಿಗೋಸ್ಕರ ಮನೆಮಠವನ್ನು ಬಿಟ್ಟು ರಾಜ ಪರಿವಾರವನ್ನು ಬಿಟ್ಟು ಹುಚ್ಚಿಯಂತೆ ಅಲ್ದಾಡ್ತಾಳಲ್ಲ ಅವಳು ನೀನು ಹೆಣ್ಣು ಮನೆಯಿಂದ ಆಚೆಗೆ ಹೋಗಬಾರ್ದು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದೇನು ಅಕ್ಕ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ಅಕ್ಕ ಚನ್ನಮಲ್ಲಿಕಾರ್ಜುನನ ಅರಸಿಕೊಂಡು ಹೋಗ್ತಾಳಲ್ಲ ತುಂಬಿದ ಸಭೆಯಲ್ಲಿ ಆಕೆಗೆ ಪ್ರಶ್ನೆ ಮಾಡಿದಾಗ ಆಕೆ ಕೊಡುವಂಥ ಉತ್ತರ ಎಂಥದ್ದು ಆವತ್ತಿನ ಎಲ್ಲ ಚಿಂತನೆಗಳ ನಡುವೆ ಅದೇ ಥರದ ಪ್ರಶ್ನೆಗಳನ್ನು ಅವಳಿಗೆ ಮಾಡಿದಾಗ ಅವಳು ಕೊಡುವಂಥ ಉತ್ತರ ಎಂಥದ್ದು ಏನ್ ಸುಂದರವಾಗಿರುವಂಥ ಕಲ್ಪನೆಗಳು ಇವೆಲ್ಲ ಅಥವಾ ಘಟನೆಗಳು ನಡೆದಿವೆ ಈ ಥರದ್ದೆಲ್ಲ ಅಂತ ನಾವು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಮಿತ್ರರೇ ಈ ಚಿಂತನೆಯ ಆಧಾರದ ಮೇಲೆ ಅನ್ಸುತ್ತೆ ಅನೇಕ ಬಾರಿ ಹೆಣ್ಣು ಈ ಎಲ್ಲ ಕಲ್ಪನೆಗಳನ್ನು ಕಟ್ಟಿಕೊಟ್ಟಿದ್ದರಿಂದಲೇ ಭಾರತದಲ್ಲಿ ಆಕೆಗೆ ಅತ್ಯಂತ ಹೆಚ್ಚಿನ ಗೌರವ ನೀವೆಲ್ಲರೂ ಬಿಲ್ವ ಮಂಗಳನ ಕತೆ ಕೇಳಿರ್ಬೋದು ಅವನಿಗೊಂದು ಹೆಣ್ಣಿನ ಮೇಲೆ ಪ್ರೀತಿ ವೇಷ್ಯೆ ಸಾಧಾರಣವಾಗಿ ಆಕೆ ಮೇಲೆ ಪ್ರೀತಿ ಹುಟ್ಟುಬಿಡತ್ತ ಅವನಿಗೆ ತುಂಬಾ ದೊಡ್ಡ ಸಿರಿವಂತ ಅವನು ಅವಳನ್ನು ಬಿಟ್ಟು ಒಂದು ಕ್ಷಣ ಇರಲ್ಲ ಒಂದಿನ ಮಳೆ ಬಂದು ಪ್ರವಾಹ ಉಕ್ಕಿ ಅವಳ ಅವಳ ಮತ್ತು ಅವನ ಮನೆಯ ನಡುವಿನ ಆ ನದಿಯ ಭಾಗ ಉಕ್ಕೇ ಇರ್ಬಿಟ್ಟಾಗ ಇವನು ರಾತ್ರಿ ಅವಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲದೆ ಆ ಮಳೆಯಲ್ಲಿ ಆ ನದಿಯನ್ನು ಈಜ್ಕೊಂಡು ಹೋಗಿ ಅವಳ ಮನೆ ಮೇಲಿರ್ತಾಳೆ ಹೇಗೆ ಹೋಗೋದು ಅಂತಂದಾಗ ಅಲ್ಲಿರುವಂಥ ಹಗ್ಗ ನಿಡ್ಕೊಂಡು ಹತ್ತಾನೆ ಬಾಗಿಲು ಬಡ್ದಾಗ ಅವಳ ಆಚೆ ಬರ್ತಾಳೆ ಏನಾಗಿದೆ ನಿನಗೆ ಹೇಗೆ ಬಂದೆ ಮೇಲಕ್ಕೆ ಅಂತ ನೋಡಿದ್ರೆ ಹಗ್ಗ ಅಲ್ಲ ಹಾವಿನ ಬಾಲ ಹಿಡ್ಕೊಂಡು ಅವನು ನೀನನ್ನು ಬಿಟ್ಟು ಒಂದು ಕ್ಷಣ ಇರ್ಲಿಕ್ಕಾಗಲ್ಲ ಅವನು ಅವ್ಳು ತಕ್ಷಣ ಹೇಳ್ತಾಳೆ ಛೆ ನನ್ನ ಮೇಲಿರುವಂಥ ಈ ತುಡಿತ ಈ ಪ್ರೇಮವನ್ನ ನೀನು ಕೃಷ್ಣನ ಮೇಲೆ ಹಾಕಿದ್ರೆ ಭಗವಂತನೇ ಪ್ರತ್ಯಕ್ಷ ಆಗ್ಬಿಡ್ತಿದ್ನಲ್ಲಪ್ಪಾ ಅಂತಳ ಅಷ್ಟೆ ಅಲ್ಲಿ ಬಿಟ್ಟು ಹೊರಟವನು ದೊಡ್ಡ ಅವನು ತುಂಬಾ ಶ್ರೇಷ್ಠವಾಗಿರುವಂಥ ಒಂದು ಪರಂಪರೆಯ ಸಂತನಾಗಿ ಹೊರಗೆ ಬರ್ತಾನೆ ನಂಗೆ ಇದೆಲ್ಲವ ಓದುವಾಗ ಅನಿಸ್ತಿತ್ತು ಹೆಣ್ಣು ಈ ನಾಡಿನಲ್ಲಿ ಮುಕ್ತಿಗೆ ಮಾರ್ಗ ತೋರಿಸಬಲ್ಲಂಥವಳಾಗಿದ್ಲು ಅಂತ ಹಿಂಗಾಗಿ ಅಪಾರವಾದ ಗೌರವ ಇತ್ತು ಆಕೆಗೆ ಅಂತ ಹಾಗಂತ ಆಕೆ ಬರೀ ಇಷ್ಟಲ್ಲೇ ಸುಮ್ಮನೆ ಇದ್ದವಳಲ್ಲ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ರಾಣಿ ದುರ್ಗಾವತಿಯಾಗಿ ಶತ್ರು ಮರ್ದನಕ್ಕೆ ನಿಂತವಳವಳು ಶಾರದಾ ಮಾತೆಯವರಾಗಿ ಜಗಕ್ಕೆ ಬೆಳಕಾದವಳು ಅವಳು ಹೇಗಿದ್ಲು ಅಂತಂದರೆ ಆಕೆಯನ್ನು ಅರಿಯೋದ್ರಲ್ಲಿ ಈ ನಾಡಿನ ಅಥವಾ ಈ ನಾಡಿನ ಮೇಲೆ ಆಕ್ರಮಣ ಮಾಡಿದವರಿಗೆ ಅವರು ಸೋತು ಸುಣ್ಣ ಆಗ್ಬಿಟ್ರು ರಾಣಿ ಪದ್ಮಾವತಿಯನ್ನು ನನಗೆ ನನ್ನ ಜೊತೆ ಕಳಿಸ್ಬಿಡಿ ನಿಮ್ಗೆ ಏನು ಮಾಡಲ್ಲ ಅಂತಂದಿದ್ರು ಅವರು ಅಲ್ಲಾವುದ್ದೀನ್ ಖಿಲ್ಜಿ ಕೇಳ್ತಾನೆ ರಾಣಿ ಪದ್ಮಾವತಿ ಕೊಟ್ಬಿಡಿ ಸಾಕು ಅಂತ ಅಪರಿಯ ಸೌಂದರ್ಯ ಅವಳದ್ದು ರಾಣಿ ಪದ್ಮಾವತಿಗೋಸ್ಕರ ಒಮ್ಮೆ ಯುದ್ಧ ಸೋತು ಮತ್ತೆ ವಾಪಸ್ ಯುದ್ಧ ನಡೆಸಿ ಯುದ್ಧದಲ್ಲಿ ಈ ಬಾರಿ ಮೋಸದಿಂದ ಗೆದ್ದ ನಂತರ ಇನ್ನೇನು ತನಗೆ ಸಿಕ್ಕೇ ಬಿಟ್ಲು ಅಂದ್ಕೊಳ್ಳುವಾಗ ಧಗಧಗನೆ ಉರಿಯುವ ಬೆಂಕಿಯಲ್ಲಿ ಆಹುತಿಯಾಗಿರುವ ಪದ್ಮಾವತಿಯನ್ನು ಕಂಡಾಗ ಹೆಂಗಾಗಿರಬೇಕು ಅವನಿಗೆ ಪ್ರಾಣ ಕೊಡ್ತೀನಿ ಮಾನ ಕೊಡಲ್ಲ ಅಂತ ಹೇಳಿದಂಥ ನಾಡಿನ ಹೆಣ್ಣು ಮಕ್ಕಳು ಯಾವ ನಾಡಿನಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ನಾವು ಮಾತನಾಡ್ತೀವಿ ಈ ನಾಡಿನ ಹೆಣ್ಮಕ್ಕಳು ಗಂಡನಿಗೆ ವೀರ ತಿಲಕ ಇರಿಸಿ ಕಳಿಸಿದರು ಅಗತ್ಯ ಬಿದ್ದಾಗ ಗಂಡನ ಕತ್ತಿನ ಹಿಡ್ಕೊಂಡು ತಾವೇ ಹೋರಾಟ ಮಾಡಿದ್ರು ಇತಿಹಾಸದ ಉದ್ದಕ್ಕೂ ಈ ಘಟನೆಗಳು ಸಿಗ್ತವೆ ಈ ನಾಡಿನ ಹೆಣ್ಮಕ್ಕಳು ವಿಶ್ವವನ್ನೇ ತಬ್ಬಿಕೊಳ್ಳಿಕ್ಕೆ ಸಿದ್ಧವಾದರು ಆದರೆ ಯಾವಾಗಲಾದರೂ ನಾಡಿನ ಮೇಲೆ ಯಾರಾದರೂ ಕೆಟ್ಟ ಕಣ್ಣುಗಳನ್ನು ಹಾಕಿದಾಗ ಅವರನ್ನು ಹಾಗೆ ಎದುರಿಸಿ ಕೂಡ ನಿಂತರು ಅಂತ ಅದು ಭಾರತ ಅಂತ ಈ ಈ ಅವಧಾರಣೆಗಳ ಆಧಾರದ ಮೇಲೆ ಆ ಸ್ತ್ರೀ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ ಹಾಗಿದ್ದಾಗ ಮಾತ್ರ ಸ್ವಾತಂತ್ರ್ಯ ಕಾಲದ ಹೋರಾಟವನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ